ನಮ್ಮ ಮನಸ್ಸಿಗೆ ಏನು ಬರುತ್ತೋ ಅದು ಹಾಕಬೇಕು. ಹಿಂದು ಪದೂತ ಒಂದು ಓಟ್ ಹಾಕಬೇಕು, ಹಾಕಬೇಕು ಅಷ್ಟೇ. ನಮ್ಮ ಮನಸ್ಸಿಗೆ ಯಾವ್ದು ಬರುತ್ತೋ ಅದು ಹಾಕ್ತೀವಿ ಸ್ವಾಮಿ. ಈಗಿನ ಕಾಲದಲ್ಲಿ ಯಾವುದು ನಡೆಯಲ್ಲ, ನಮ್ಮ ಹೊಟ್ಟೆ ತುಂಬಿದ್ರೆ ನಾವು ಅಷ್ಟೇ. ಆಟೋ ಡ್ರೈವರ್ಗೆ ಅಯ್ಯೋ ಸರ್ ಅಯ್ಯೋ ಸರ, ನಾನು ಎಲ್ಲದನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಂಡಿದ್ದೀನಿ, ನನ್ನ ಪಕ್ಕ ಲೈಸೆನ್ಸ್ ಇದೆ, ಎಲ್ಲ ಇದೆ, ಎರಡು ಸರಿನೂ ಹಾಕಿದ್ರು ಒಂದು ರೂಪಾಯಿ ಬಂದಿಲ್ಲ, ಏನು ಫಾಲ್ಟ್ ಅಂತ ಹೇಳೋಣ ಸರ್. ಯಾರು ಬರಲಿ, ಒಳ್ಳೆಯವ್ರು ಬರಲಿ, ಇವರು ಒಳ್ಳೆಯವರೇ. ಆದರೂ ಇನ್ನೊಂದು ಏನಂದರೆ ಕೊರೋನಾ ಟೈಮ್ಗಳಲ್ಲಿ ನಮಗೆ ಸ್ವಲ್ಪ ಹಾಕ್ತೀವಿ 5,000 ಹಾಕ್ತೀವಿ ಇಕ್ತೀವಿ ಅಂತ ಒಬ್ಬರಿಗೂ ಹಾಕಲಿಲ್ಲ. ದುಡ್ಡೊಂದು ನೋಡೋಣ ಅಂದರೂ ದುಡ್ಡು ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ. ದುಡ್ಡಿದ್ರೇ ಪ್ರಪಂಚ. ಒಳ್ಳೆ ಕೆಲಸ ಮಾಡಿದವರು ಕುಮಾರಣ್ಣ ಕುಮಾರಸ್ವಾಮಿಯವರು ಒಬ್ಬರೇ ನಮಗಂತೂ ಕಾಣಿಸಿರೋದು. ಮೋದಿ ಏನು ಮಾಡ್ತಾನೆ ಸರ್, ಅವನು ಒಬ್ಬ ಒಂದು ಮನೆ ಆದರೆ ಸಾಕ್ಬೋದು, ಎಲ್ಲ ದೇಶನ ನೋಡಬೇಕಲ್ಲ. ಅವನ ಪಡ್ಗನ್ ಮಾಡ್ತಾನೆ ಪಾಪ. ಇವ್ರು ಕಾಂಗ್ರೆಸ್ನವ್ರು ಬಂದು ಏನು ಮಾಡಿದ್ದಾರೆ, ಅವರು ಅದೇ ತಾನೇ ಮಾಡಿರೋದು. ಯಾರು ಬಂದ್ರೂ ಸರಿ ಇಲ್ಲ ಅಂತ ಮತ್ತೆ ಹೌದು. ಯಾರು ಬಂದ್ರೆ ಸ್ವಲ್ಪ ಆದ್ರೂ ಸರಿ ಆಗ್ಬೋದು ಅಂತ. ಯಾರು ಬಂದ್ರೂ ಅದೇನೆ, ನಮ್ಮ ಐದು ಬೆಳೆ ನಮ್ದು ಒಂದು ಸಮ ಇಲ್ಲ, ನಾವು ಯಾರಿಗೆ ಹೇಳೋಣ ಅಷ್ಟೇ. ಈಗ ನಮ್ಮ ರಾಜ್ಯದಲ್ಲೂ ಇದಾಣ ಸರ್ಕಾರ ಬಿಜೆಪಿ ಬೊಮ್ಮಾಯಿ. ನಾವು ಆಡಳಿತದ ಬಗ್ಗೆ ಹೋದ್ರೆ ನಾವು ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮೊನ್ನೆ ನೋಡ್ದ ಕಪಾಕ್ಸ್ ಕಪಾಳ ಮೋಕ್ಸ್ ಆಗಿದ್ದು ಏನು ಸರ್, ರೋಡ್ ಸ್ಯಾಂಕ್ಷನ್ ಆಗಿದೆ ಅನ್ನೋದಕ್ಕೆ ಕಪಾಳ ಮೋಕ್ಸ್ ಆಯ್ತಲ್ಲ. ಆ ಥರ ಬಡವ ನೀನು ಮಡಗ್ದಂಗೆ ಇರೋಂಥ ನಾವು ಹಂಗೆ ಇರೋದು ಒಳ್ಳೇದಲ್ವಾ? ಹಾಂ, ಬಡವ್ರು ಬಡವ್ರೆ ಈ ಕೇಳೋರು ಯಾರು ಕೇಳ್ತಾರೆ? ಅವ್ರ ಅಣ್ಣ ತಂದ್ರೆ ಕೇಳಲ್ಲ, ಅವ್ರು ನಮ್ಮನ್ನ ಕೇಳ್ತಾರ? ಹ್ಞೂ ಹೇಳಿ. ಹಾಂ, ನಾವು ಯಾವ ನಮ್ಮ ಮನಸ್ಸಿಗೆ ಏನು ಬರುತ್ತೋ ಅದು ಹಾಕಬೇಕು. ಹಿಂದು ಪದೂತ ಒಂದು ಓಟ್ ಹಾಕಬೇಕು, ಹಾಕಬೇಕು ಅಷ್ಟೇ. ನಮ್ಮ ಮನಸ್ಸಿಗೆ ಯಾವ್ದು ಬರುತ್ತೋ ಅದು ಹಾಕ್ತೀವಿ. ಸ್ವಾಮಿ ಯಾರು ಸ್ವಾಮಿ ನಡೆಸ್ತಾರೆ? ನನ್ನ ಮನೆ ತೂತು ನನಗೆ ತೊಳ್ಕೊಳ್ಳೋದೇ ನನಗೆ ಕಷ್ಟ, ಇನ್ನು ನಿಮ್ಮ ಮನೆ ತೊಳೆಯಲ್ಲ ಇಲ್ಲ. ಅಟ್ಲೀಸ್ಟ್ ನೀವೇ ಅಂತ ಇಟ್ಕೊಳ್ಳಿ ಸ್ವಾಮಿ. ಒಂದು 50 ರೂಪಾಯಿ ಕೊಡಿದ್ರೆ ಏನೋ ಒಂದು ಟೈಮ್ ಕೊಡ್ತೀರಾ, ದಿನ ಕೊಡ್ತೀರಾ? ಯಾರು ಕೊಡಲ್ಲ, ಯಾರು ಮಾಡಲ್ಲ. ಈಗಿನ ಸ್ವಾಮಿ ಈಗಿನ ಕಾಲದಲ್ಲಿ ಯಾವುದು ನಡೆಯಲ್ಲ, ನಮ್ಮ ಹೊಟ್ಟೆ ತುಂಬಿದ್ರೆ ನಾವು ಅಷ್ಟೇ. ಈಗಿನ ಕಾಲದಲ್ಲಿ ಯಾರು ನಿನ್ಗೆ ಒಳ್ಳೇದು ಮಾಡ್ತೀನಿ, ನಿನ್ನ ಉದ್ಧಾರ ಮಾಡ್ತೀನಿ ಅನ್ನೋರು ಯಾರು ಇಲ್ಲ. ಸ್ವಂತ ಅಣ್ಣ ತಂದಿರೇ ಇಲ್ಲ. ಹಾಂ, ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ. ಅದು ಬಿಟ್ಟರೆ ಹುಟ್ಟಿಸಿದ ಮಗನೂ ಇಲ್ಲ. ಏನೋ ಇವತ್ತಿನ ಪೇಪರ್ ನೋಡಿದ್ರ, ಮೊಬೈಲ್ ಕೊಡಿಸಿಲ್ಲ ಅಂತ ತಾಯಿ ಸಾಯಿಸಿದ್ದಾನೆ. ಹಾಂ ಹೌದು, ಏನು ಎಲ್ಲೇ ಬೆಂಗಳೂರಲ್ಲಿ. ಹಾಂ, ಏನು ಮಾಡೋಣ? ಹಾಂ ಅಲ್ಲ ರೀ, ಮೊಬೈಲ್ ಕೊಡಿಸಿಲ್ಲ ಅಂತ ತಾಯಿ ಸಾಯಿಸಿದ್ರು ಪಾಪ, ತಾಯಿಗೆ ತಿನ್ನೋಕೆ ಇಟ್ಟಿಲ್ಲ. ಮೊಬೈಲಲ್ಲಿ ಕೊಡಿಸೋದು, ದುಡ್ಡು ತಾಳಿ ಬಿಡಿ. ಹೌದಾ ಇಲ್ಲ? ಹಂಗೆ ಏನು ಮಾಡೋದು? ಸ್ವಾಮಿ ನಾವು ಯಾರು ಅವ್ರ ಮನೇಲಿ ನಾವೇನು ಹೋಗಿ ಊಟ ಮಾಡಲ್ಲ, ನಮ್ಮನೆ ನಮ್ಮನ್ನೇನು ಅವ್ರು ಬೋದ್ರು ಮಾತಾಡ್ಸಲ್ಲ. ಆಯ್ತಾ? ಆಯ್ತು, ಅವ್ರೇನು ನಮ್ಮನ್ನು ಕರೆದು ಊಟ ಹಾಕಲ್ಲ. ನಾವು ಅವ್ರ ಮನೆ ತಗೋ ಹೋದ್ರೆ ಗೇಟ್ ಬಿಟ್ಟು ಆಚೆ ನಿಲ್ಲಿಸ್ತಾರೆ, ಒಳಗಂತೂ ಬಿಡಲ್ಲ. ನಾವು ಯಾರನ್ನ ಕಟ್ಕೊಂಡು ಏನಾಗಬೇಕು ಅಷ್ಟೇ. ಇನ್ನೇನು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ಏನು ಮಾಡಿದ್ದಾರೆ ಆಟೋ ಡ್ರೈವರ್ಗೆ? ಅಯ್ಯೋ ಸರ್ ಅಯ್ಯೋ ಸರ, ನಾನು ಎಲ್ಲದನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಂಡಿದ್ದೀನಿ, ನನ್ನ ಪಕ್ಕ ಲೈಸೆನ್ಸ್ ಇದೆ, ಎಲ್ಲ ಇದೆ, ಎರಡು ಸರಿನೂ ಹಾಕಿದ್ರು ಒಂದು ರೂಪಾಯಿ ಬಂದಿಲ್ಲ, ಏನು ಫಾಲ್ಟ್ ಅಂತ ಹೇಳೋಣ? ಹಾಂ ಅಲ್ಲ, ಕೊಟ್ಟಿದ್ದಾರೆ. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಕೊರೋನಾ ಟೈಮಲ್ಲಿ 5,000, ಒಂದು ಸರಿ 3,000. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಏನು ಮಾಡಲಿ? ಬ್ಯಾಂಕ್ ಬುಕ್ ಇದೆ, ಎಲ್ಲ ಇದೆ, ಡಿ ಎಲ್ ಇದೆ, ಗಾಡಿ ಇದೆ, ಎಲ್ಲ ಇದೆ. ಆದರೆ ನಮ್ಗೆ ಎಲ್ ಟೈಮ್ ಹಾಕೋರು ಎಲ್ ಟೈಮ್ ಬರಲಿಲ್ಲ ಅಂದ್ರೆ ಏನು ತಿಳ್ಕೊಳ್ಳೋದು ನಾವು? ಅಲ್ವಾ, ಯಾರಿಂಗೆ ಕೇಳೋಣ ಹೋಗಿ? ಇಲ್ಲ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ನಿನ್ನ ದುಡ್ಡು ಬಂದರೆ ನಿನ್ಗೆ ಹಾಕ್ತೀನಪ್ಪ, ನನಗೇನಪ್ಪ ಕಷ್ಟ ಅಂತಾರೆ. ಇವಾಗ ನಾವು ಸಾರಿಗೆ ಮಿನಿಸ್ಟರ್ ಹತ್ರ ಹೋಗಿ ಕೇಳೋಕ್ಕಾಗುತ್ತಾ? ನಮ್ಮನ್ನು ಬಿಡ್ತಾರ ಅಲ್ಗೆ ಓಕೆ. ಹಾಂ, ಏನಾರು ಅಪ್ಪಿ ಮೀರಿ ಹೋದ್ರೂ ಇಟ್ಕೊಂಡು ದೊಣ್ಣೆ ತಗೊಂಡು ಬಾರಿಸ್ತಾರೆ ಅಷ್ಟೇ. ಸರ್ ಬೇಡ ಸರ್, ಸಾಕು, ಬೇರೆಯವ್ರನ್ನ ತರೋಣ ಅಂತ ಇದ್ದೀವಿ. ಸಾಕು, ಬೇರೆಯವ್ರು ಮಾಡಲಿ, ಇಷ್ಟು ವರ್ಷ ಮಾಡಿದ್ದಾರೆ. ಸರ್ ಯಾರು ಬರಲಿ, ಒಳ್ಳೆಯವ್ರು ಬರಲಿ, ಇವರು ಒಳ್ಳೆಯವರೇ. ಆದರೂ ಇನ್ನೊಂದು ಏನಂದರೆ ಕೊರೋನಾ ಟೈಮ್ಗಳಲ್ಲಿ ನಮಗೆ ಸ್ವಲ್ಪ ಹಾಕ್ತೀವಿ 5,000 ಹಾಕ್ತೀವಿ ಇಕ್ತೀವಿ ಅಂತ ಒಬ್ರಿಗೂ ಹಾಕಲಿಲ್ಲ. ಏನೊಂದು 40% ಬಂದಿದ್ವಿ ಅಷ್ಟೇ, 60% ಅಂತೂ ಬಂದಿಲ್ಲ. 5,000 ಒಬ್ರಿಗೂ ಸೇರಿಲ್ಲ ದುಡ್ಡು. ಹಂಗಾಗಿ ಬೇಡ, ಬೇರೆಯವ್ರು ಬರಲಿ, ಇನ್ನೊಂದು ಯುವಕರು ಬರಲಿ ಅಂತ ನಮ್ಮ ಆಸೆ. ಯುವಕರು ಯಾರೇ ಇರಲಿ, ಅವ್ರು ಯಾವ ಪಕ್ಷದವರೇ ಆಗಿರಲಿ, ಯಾರೇ ಇರಲಿ, ಯುವಕರು ಬರಲಿ. ಬರುತ್ತೆ. ಸರ್ ನಮ್ಮ ಕುಮಾರಣ್ಣ ಬಂದ್ರೆ ಸೂಪರ್ ಸರ್, ಕುಮಾರಸ್ವಾಮಿ ಅವ್ರು ಬರಲಿ ಓಕೆ, ಸಿದ್ದರಾಮಯ್ಯ ಅವರು ಪರವಾಗಿಲ್ಲ ಸರ್, ಅದರಲ್ಲೂ ಹೇಳ್ತೀನಿ.
ಸಿ ಎಮ್ ಅಲ್ಲಿ ಪಿ ಎಮ್ ಅಲ್ಲಿ ಅಲ್ಲಿ ನಮಗೆ ಅದು ಕೇಂದ್ರ ಸರ್ಕಾರ ಅವ್ರು ಯಾರು ಮಾಡ್ಕೋಬೋದು ಏನಾರು ಮಾಡ್ಕೋಬೋದು ನಮ್ಮ ಇಲ್ಲಿ ಇಲ್ಲ ಕುಮಾರಣ್ಣ ಬರಬೇಕು ಇಲ್ಲ ಸಿದ್ದರಾಮಯ್ಯ ಅವ್ರು ಬರಲಿ ಮಾಡ್ತಾರೆ ಅಂತ ಸರ್ ಅಷ್ಟೇ ನಮ್ಮ ಒಂದು ಒಪಿನಿಯನ್. ಮೋದಿ ಸರ್ಕಾರ 8 ವರ್ಷ ಆಯ್ತು, ತೃಪ್ತಿ ಇದೆಯಾ ಮೋದಿ ಆಡಳಿತ? ಏನ್ ಸರ್ ಜೀವನ ತುಂಬಾ ಕಷ್ಟನೇ ಐತೆ. ಇವಾಗ ಲಾಕ್ಡೌನ್ ಬೇರೆ ಬಿದ್ದೋಯ್ತು. ಲಾಕ್ಡೌನಲ್ಲಂತೂ ಊಟಕ್ಕೆ ಊಟ ಇಲ್ಲ ಮನುಷ್ಯನ್ಗೆ, ಕಾಸಂತೂ ಜೇಬಲ್ಲಿ, ಬಡವ್ರಿಗೆ 1 ರೂಪಾಯಿನೂ ಇಲ್ಲ ಜೇಬಲ್ಲಿ. ಡೈಲಿ ದುಡಿದಿದ್ದೆ, ಡೈಲಿ ತಿನ್ನೋರು ನಾವು. ನಮಗೆ ದುಡ್ಡಂತೂ ಇಲ್ಲವೇ ಇಲ್ಲ. ದುಡ್ಡನ್ನು ನೋಡೋಣ ಅಂದರೂ ದುಡ್ಡು ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ. ದುಡ್ಡಿದ್ರೇ ಪ್ರಪಂಚ. ಆದರೆ ಇವಾಗ ತುಂಬ ಕಷ್ಟ ಆಗಿದೆ. ಮೋದಿ ಅಂತ ಏನು ನಮಗೆ ಏನು ಆಗೇ ಇಲ್ಲ, ಏನು ನಡೀತಾನೆ ಇಲ್ಲ. ಬಡವ್ರಿಗಂತೂ ತುಂಬ ಕಷ್ಟ ಐತೆ ಸರ್. ಒಳ್ಳೆ ಪ್ರಧಾನಮಂತ್ರಿ ಬರಬೇಕು, ಒಳ್ಳೆ ಸಿ ಎಮ್ಮು ಬರಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಏನು ಸಿ ಎಮ್ ಇಂದಾನೇ ನಡೆಯೋದು. ನಮ್ಮ ಕರ್ನಾಟಕನೂ ಒಳ್ಳೆ ನಡಿಬೇಕು ಅಂದರೆ ಒಳ್ಳೆ ಸಿ ಎಮ್ ಬರಬೇಕು. ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಇನ್ನೊಂದು 10 ತಿಂಗಳಲ್ಲಿ ಸಿ ಎಮ್ ಒಳ್ಳೆ ಸಿ ಎಮ್ ಆಯ್ಕೆ ಮಾಡೋದು ಅಂತಂದರೆ ಯಾರು ಬೆಸ್ಟ್, ಯಾರನ್ನ ಆಯ್ಕೆ ಮಾಡ್ತೀರಾ? ನಾವು ಸರ್ ಒಳ್ಳೆ ಸಿ ಎಮ್ ಅಂದರೆ ನಮಗೆ ಕುಮಾರಣ್ಣ ಬಿಟ್ಟರೆ ಕುಮಾರಸ್ವಾಮಿ ಅವರು ಮತ್ತು ಯಾರು ಚೆನ್ನಾಗಿ ಕಾಣಿಸಿಲ್ಲ. ಯಾಕಂದರೆ ಅವರು ರೈತರಿಗೆ ಹಿಡಿದು ಕೈ ಹಿಡ್ದು ಬಡವ್ರಿಗೆ ಅಂತ ಕೈ ಹಿಡ್ದಿರೋದು ಅವ್ರು ಒಬ್ಬರೇ. ನಮಗಂತ ಚೆನ್ನಾಗಿ ಕಾಣಿಸಿರೋದು ಒಳ್ಳೆ ಕೆಲಸ ಮಾಡಿರೋರು ಕುಮಾರಣ್ಣ ಕುಮಾರಸ್ವಾಮಿ ಅವರು ಒಬ್ಬರೇ. ನಮಗಂತ ಕಾಣಿಸಿರೋದು ಅವರೊಬ್ಬರೇ ಸರ್. ಇವ್ರು ಬಿಟ್ಟರೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಬರ್ತಾ ಇದೆ, ಆಮೇಲೆ KRS ಪಾರ್ಟಿ ಅಂತ ಇದೆ ರವಿಕೃಷ್ಣ ರೆಡ್ಡಿ ಅಂತ, ಆಮೇಲೆ ಉಪೇಂದ್ರ ಅವ್ರ ಪಾರ್ಟಿ ಬರ್ತಾ ಇದೆ. ಉಪೇಂದ್ರ ಅವ್ರದ್ದು ಬಗ್ಗೆ ಕೇಳಿದ್ದೀನಿ ನಾನು. ಆಟೋನೇ ಓಡಿಸೋದು, ಆಟೋ ಡ್ರೈವರ್ ನಾನೇ. ಅವ್ರು ಬಂದರೆ ಆಟೋ ಡ್ರೈವರ್ ಅಂದ್ರೆ ತುಂಬ ಅವರು ಗೌರವ ಕೊಡೋದು ಉಪೇಂದ್ರ ಅವರು. ನಾವು ಉಪೇಂದ್ರ ಅವ್ರಿಗೂ ಮಾಡೋಣ ಅಂತ ಇದ್ದೀವಿ. ಅವ್ರು ಬಂದಮೇಲೆ ನೋಡಬೇಕು ಏನು ಮಾಡ್ತಾರೆ ಅಂತ. ಅವ್ರು ಮುಂದೆ ಬಂದಮೇಲೆ ಅವ್ರ ಜೊತೇಲಿ ನಾವು ಇದ್ದೀವಿ, ಉಪೇಂದ್ರ ಅವ್ರ ಜೊತೆಯಲ್ಲೇ ನಾವು ಇದ್ದೀವಿ ಸರ್.